ರಾಜ್ಯದ ಸಚಿವರಿಗೆ ರಾಹುಲ್ ಗಾಂಧಿ ಖಡಕ್ ಆಗಿರುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹುಷಾರಾಗಿರಿ ಅನ್ನುವಂಥದ್ದ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಭ್ರಷ್ಟಾಚಾರವನ್ನ ಸುತಾರಾಮ್ ಸಹಿಸಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ರಾಜ್ಯದ ಸಚಿವರಿಗೆ ರಾಹುಲ್ ಗಾಂಧಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರೋದು ಭ್ರಷ್ಟಾಚಾರವನ್ನು ಸುತಾರಾಮ್ ಸಹಿಸಲ್ಲ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡ್ರೆ ಮುಲಾಜಿಲ್ಲದೆ ಕ್ರಮ ಅಂತ ಹೇಳಿದಾರಂತೆ ಕಾಂಗ್ರೆಸ್ ಸಭೆಯಲ್ಲಿ ಸಚಿವರಿಗೆ ರಾಹುಲ್ ಗಾಂಧಿ ಅವರು ಪಾಠ ಮಾಡಿದ್ದಾರೆ ಸೊ ಸರ್ಕಾರದ ಸಚಿವರ ವಿರುದ್ಧ ಈಗ ರಾಹುಲ್ ಗಾಂಧಿ ಕೆಂಡಾ ಮಂಡಲರಾಗಿ ನೇರವಾಗಿ ಹೇಳಿದ್ದಾರೆ ರಾಜಿ ಮಾಡಿಕೊಳ್ಳುವಂತಹ ಪ್ರಶ್ನೆನೇ ಇಲ್ಲ ಭ್ರಷ್ಟಾಚಾರದ ವಿಚಾರದಲ್ಲಿ ಸಾಕ್ಷ್ಯಗಳ ಸಿಕ್ಕರೆ ಕಿತ್ತೋಗಿತಾ ಇರೋದೆ ಅಂತ ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಿದ್ದೇವೆ ಏನು ಅನ್ನೋದನ್ನು ವಾರ್ನಿಂಗ್ ಕೊಟ್ಟರು ಅಂತದನ್ನು ಹೇಳ್ತಾ ಇದೀನಿ ನಿಮಗೆ ಅಂತಹ ಆರೋಪ ನಮ್ಮ ಸರ್ಕಾರದ ಮೇಲೆ ಬರಬಾರದು ನಾವೇ ಇನ್ನೊಂದು ಪಕ್ಷದ ಮೇಲೆ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೇ ರೀತಿ ನಮ್ಮ ಸರ್ಕಾರದ ಮೇಲೆ ಆರೋಪ ಬರಬಾರದು ಯಾವುದೇ ಕಾರಣಕ್ಕೂ ಕೂಡ ನಾವು ಭ್ರಷ್ಟಾಚಾರವನ್ನು ಸಹಿಸಲ್ಲ ಯಾರ ವಿರುದ್ಧವಾದರೂ ಕೂಡ ಸಾಕ್ಷ್ಯ ಸಿಕ್ಕಿದ್ರೆ ಮುಲಾಜಿಲ್ದೇನೆ ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರ ವಿರುದ್ಧ ಆದರೂ ಕೂಡ ಸೊ ಒಬ್ಬರನ್ನು ಸಚಿವ ಸ್ಥಾನದಿಂದ ಕಿತ್ತು ಹಾಕಿದರೆ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ ಹಾಗಾಗಿ ಹುಷಾರಾಗಿರಿ ಕರಪ್ಷನ್ ಹೆಸ್ ತಗೊಳಕ್ಕೆ ಹೋಗಬೇಡಿ ಪ್ರತಿ ಕ್ಷೇತ್ರಕ್ಕೆ ಓರ್ವ ಸಚಿವ ಹಾಗೂ ಓರ್ವ ನಾಯಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಿ ಅಂತ ಹೇಳಿದರೆ ಲೋಕಸಭಾ ಚುನಾವಣೆಗಿದು ಆಯಾ ಕ್ಷೇತ್ರದ ಸೋಲು ಗೆಲುವಿಗೆ ಆಯಾ ಸಚಿವರೇ ಹೊಣೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸರ್ಕಾರದ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ನೋಡಿಕೊಳ್ಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಪಾರದರ್ಶಕವಾದಂಥ ಆಡಳಿತವನ್ನ ನೀಡಿ ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಉತ್ತಮವಾಗಿರುವಂಥ ಕೆಲಸವನ್ನು ಮಾಡಿ ಪಕ್ಷಕ್ಕೆ ಈಗಿರುವ ಜನಪ್ರೀತಿಯನ್ನು ಜನಪ್ರಿಯತೆಯನ್ನು ಉಳಿಸಿಕೊಳ್ಬೇಕು ಜೊತೆಗೆ ಮತ್ತಷ್ಟು ಬೆಳೆಸಬೇಕು ಅನ್ನುವಂತಹ ಸಲಹೆಯನ್ನು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಮತ ಪ್ರಮಾಣ ಕಡಿಮೆ ಆಗದಂತೆ ನೋಡಿಕೊಳ್ಳಿ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿಯವರು ಪಾಠ ಮಾಡಿದ್ದಾರೆ ಸಚಿವರಿಗೆ ಮತ್ತು ಶಾಸಕರಿಗೆ ಜೊತೆಗೆ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಕೂಡ ಇದ್ದರು ಸೊ ಈಗ ಸರ್ಕಾರ ಹೇಗಿರಬೇಕು ಹೇಗಿರಬಾರ್ದು ಯಾವ ರೀತಿಯಾಗಿರಬೇಕು ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಪಾಠ ಮಾಡಿದ್ದಾರೆ ಪೊಲಿಟಿಕಲ್ ಬೇರೋ ಇಂದ್ರೆ ನನ್ನ ಸೌದಿಗೆ ಸುಖೇಶ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಸುಖೇಶ್ ಈಗ ಎಲ್ಲ ಫುಲ್ ಟಾರ್ಗೆಟ್ ಇರುವಂಥದ್ದು ವಿಧಾನಸಭೆಯನ್ನ ಗೆದ್ದಾಯ್ತು ಈಗ ಲೋಕಸಭೆಯ ಟಾರ್ಗೆಟ್ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕಾಗಿರುವಂತದ್ದು ಈಗ ಮುಖ್ಯವಾಗಿರುವಂಥ ಉದ್ದೇಶ ಆ ನಿಟ್ಟಿನಲ್ಲೇನೆ ನಡೆದಿರುವಂತ ಸಭೆ ಆ ನಿಟ್ಟಿನಲ್ಲೇ ಕೊಟ್ಟಿರುವಂತ ಸಲಹೆಗಳ ಅಂತ ಖಂಡಿತ ಯಾಕಂದ್ರೆ ಯಾಕಂದರೆ ಈಗ ಕಾಂಗ್ರೆಸ್ಗೆ ಈ ಬಾರಿ ಅಂದ್ರೆ ಒಂದು ಕಡೆ ಅಲಯನ್ಸ್ ಮಾಡಿಕೊಂಡಿದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳಲ್ಲಿ ಈಗ ನಾಯಕತ್ವವನ್ನು ವಹಿಸ್ಕೊಂಡ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಕೂಡ ಇದ್ದಂತೆ ಕಾಣಿಸ್ತಿದೆ ಹಾಗೆ ನೋಡಕೋದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನದ ನಿರೀಕ್ಷೆ ಇಡಬಹುದಾದಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟು ಹೆಚ್ಚುವರಿ ಸ್ಥಾನಗಳನ್ನ ಗೆಲ್ತೀವಿ ಅದು ಅನುಕೂಲ ಆಗ್ತಾ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರೋದ್ರಿಂದ ಮತ್ತು ಗ್ಯಾರಂಟಿಗಳ ಘೋಷಣೆ ಇರ್ಬೋದು ಆ ಗ್ಯಾರಂಟಿ ಜಾರಿ ಮತ್ತು ಜನ ಕೈ ಹಿಡಿದಂಥ ರೀತಿ ಸರ್ಕಾರವನ್ನು ಇವೆಲ್ಲವೂ ಕೂಡ ಪ್ಲಸ್ ಆಗ್ತಾ ಹೋಗಬೇಕು ಅದನ್ನು ನಾವು ಬಳಸ್ಕೊಳ್ಬೇಕು ಅನ್ನೋಂಥ ಲೆಕ್ಕಾಚಾರ ಇದಕ್ಕೆ ಮೊದಲ ಆದ್ಯತೆಯಲ್ಲಿ ಸರ್ಕಾರದ ಪರವಾಗಿ ಅಥವಾ ಸಚಿವರ ವಿಚಾರದಲ್ಲಿ ಜನರಿಗೆ ಯಾವುದೇ ರೀತಿಯ ಭಿನ್ನ ಅಭಿಪ್ರಾಯಗಳು ಅಥವಾ ಜನರಿಗೆ ಕೆಟ್ಟ ಅಭಿಪ್ರಾಯಗಳು ಬರದ ರೀತಿಯಲ್ಲಿ ಕಾಪಾಡಿಕೊಳ್ಬೇಕಂದ್ರೆ ಎಲ್ಲೂ ಕೂಡ ಕರಪ್ಷನ್ ಚಾರ್ಜಸ್ಸು ಆ ರೀತಿ ಅಲಿಗೇಷನ್ ಸರ್ಕಾರದ ವಿರುದ್ಧವಾಗಲಿ ವೈಯಕ್ತಿಕವಾಗಿ ಸಚಿವರ ವಿರುದ್ಧ ಆಗಲಿ ಬರಬಾರದು ಅನ್ನೋದೊಂದು ಕಡೆ ಮತ್ತು ಸಚಿವರುಗಳು ಜನಸಾಮಾನ್ಯರ ಜೊತೆಗೆ ಶಾಸಕರು ಕೂಡ ಸಂಕಷ್ಟಕ್ಕೆ ಸ್ಪಂದಿಸುವಂಥ ರೀತಿಯಲ್ಲಿ ನಡೆದುಕೊಳ್ಬೇಕು ಅನ್ನುವಂಥದ್ದು ವಿಶೇಷವಾಗಿ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಆರೋಪವನ್ನು ಮಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಅದೇ ಹೆಸರನ್ನು ತೆಗೆದುಕೊಳ್ಳೋದಾದರೆ ಜನ ಯಾಕೆ ನಂಬ್ತಾರೆ ಮತ್ತು ಯಾಕೆ ಮತ ಹಾಕಬೇಕು ನಮಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಸಭೆಯಲ್ಲಿ ಕೇಳಿದ್ರು ಅನ್ನುವಂಥದ್ದು ಹಾಗಾಗಿ ಇವೆಲ್ಲವನ್ನು ಲೆಕ್ಕ ಹಾಕಿದ್ರೆ ಲೋಕಸಭೆ ಚುನಾವಣೆಯ ಟಾರ್ಗೆಟು ಸಚಿವರುಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿಯು ಕೂಡ ಅವರು ಟಾರ್ಗೆಟ್ ರೀಚ್ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು ಹಾಗಾಗಿ ಸಚಿವರಿಗೆ ದೊಡ್ಡ ರೀತಿಯ ಹೊಣೆಗಾರಿಕೆಯನ್ನು ಕೂಡ ನಿನ್ನೆ ಸಭೆಯಲ್ಲಿ ವಹಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಅರುಣ್ ಓಕೆ ಸುಖಿಷ್ಟು ಮೇಲೆ ಮಾಹಿತಿಗೆ ಧನ್ಯವಾದಗಳು